ನಮಸ್ಕಾರ ವೀಕ್ಷಕರೇ ದೇವಿ ಧರ್ಮ ಸಂದೇಶ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಮಾಧವಿ ಮಹಾಲಯ ಪಕ್ಷಗಳಾಗಿರುವ ಕಾರಣ ಒಂದಷ್ಟು ಪಿತೃಪಕ್ಷ ಅಂದರೆ ಏನು ಏನೆಲ್ಲ ಮಾಡಿದರೆ ಒಳ್ಳೆಯದು ಮಾಡೋದರಿಂದ ನಮಗೆ ಸಿಗುವಂತಹ ಫಲಿತಾಂಶವೇನು ಮಾಡದಿದ್ರೆ ಏನೆಲ್ಲ ನಾವು ಕೆಟ್ಟದನ್ನು ನೋಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ ಪಿತೃಪಕ್ಷ ಪಿತೃಪಕ್ಷ ಅಂತ ಹೇಳಿದಾಗ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ನಿಮಗೆ ಯಾವ ಥರ ಅವ್ರನ್ನ ನಾವು ಸ್ವಾಗತಿಸಬೇಕು ಅಂತ ಹೇಳಿ ವೀಕ್ಷಕರೇ ಇವಾಗ ಒಂದು ಮನೆಯಲ್ಲಿ ಒಂದು ಶಿಶುವಿನ ಜನನ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಯಾವ ಥರ ಒಂದು ವಾತಾವರಣ ಇರುತ್ತೆ ತುಂಬ ಖುಷಿಯಾಗಿ ಆ ಒಂದು ಹೊಸ ಬರುವಂತಹ ಒಂದು ಮುದ್ದಾದ ಮಗುವಿಗೆ ನಾವು ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಒಂದು ಸಂಭ್ರಮದ ಒಂದು ವಾತಾವರಣ ಆಗಿರುತ್ತೆ ಹಾಗೆ ಬೆಳೀತಾ ಬೆಳೀತಾ ಇದ್ದಾಗ ಆ ಮಗುವಿಗೆ ಒಂದು ಹುಟ್ಟಿದಬ್ಬ ಅಂತ ಹೇಳಿ ಮಾಡ್ತೀವಿ ನಾವು ಆವಾಗ ಆ ಮಗುವಿಗೆ ಆಗಲೇ ತಿಳುವಳಿಕೆ ಇರೋದ್ರ ಕಾರಣ ಮಗು ಕಾಯ್ತಾ ಇರುತ್ತೆ ಇವತ್ತು ನನ್ನ ಹುಟ್ಟಿದಬ್ಬ ಹೊಸ ಬಟ್ಟೆ ಹಾಕ್ಕೋಬೇಕು ಅಮ್ಮ ರುಚಿ ರುಚಿಯಾಗಿರುವಂತಹ ಅಡುಗೆ ಮಾಡ್ತಾರೆ ಅದನ್ನೆಲ್ಲ ತಿನ್ನಬೇಕು ಫ್ರೆಂಡ್ಸ್ ಹತ್ರಕ್ಕೆ ಹೋಗಬೇಕು ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕು ಹೀಗೆ ತುಂಬ ಒಂದು ಉಲ್ಲಾಸವಾಗಿರುವಂತಹ ಒಂದು ವಾತಾವರಣ ಆಗಿರುತ್ತೆ ಆ ಹುಟ್ಟಿದಬ್ಬದ ದಿನ ಏನಿದು ಪಿತೃಪಕ್ಷಕ್ಕೂ ಹುಟ್ಟಿದಬ್ಬಕ್ಕೂ ಏನಪ್ಪ ಸಂಬಂಧ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತುಂಬ ಒಂದು ಒಳ್ಳೆಯ ಸಂಬಂಧ ಅಂತಲೇ ಹೇಳ್ಬೋದು ಯಾವ ಥರ ಅಂತ ಹೇಳಿದ್ರೆ ಪಿತೃಪಕ್ಷದ ದಿನ ನಮ್ಮ ಹಿರಿಯರು ಪೂರ್ವಿಕರು ಯಾರ್ಯಾರು ನಮ್ಮನ್ನು ಬಿಟ್ಟು ತ್ಯಜಿಸಿರ್ತಾರೋ ಅವರೆಲ್ಲರೂ ಸಹ ಈ ಮಗು ಹೇಗೆ ತನ್ನ ಹುಟ್ಟಿದಬ್ಬದ ದಿನ ಕಾಯ್ಕೊಂಡು ಕೂತಿರುತ್ತೋ ಅದೇ ಥರ ಅವರು ಸಹ ಕಾಯ್ತಾ ಇರ್ತಾರೆ ಓ ಇವತ್ತು ನನ್ನನ್ನು ಆಹ್ವಾನ ಮಾಡ್ತಾರೆ ನನಗೂ ಸಹ ಹೊಸ ಬಟ್ಟೆಯೆಲ್ಲ ಇಡ್ತಾರೆ ನನಗಿಷ್ಟವಾಗಿರುವಂತಹ ಪಲಹಾರ ಆಗಲಿ ಅಥವಾ ಸ್ವೀಟ್ಸ್ ಆಗಲಿ ಕ ಎಲ್ಲ ಮಾಡಿಡ್ತಾರೆ ಹಾಗೆ ಬಂಧುಗಳನ್ನೆಲ್ಲರನ್ನೂ ಕರೀತಾರೆ ಇವತ್ತು ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಅವರಲ್ಲಿ ಒಂದು ಒಂದು ಚೈತನ್ಯ ಶಕ್ತಿ ಇರುತ್ತೆ ಅವರಿಗೆ ಏನು ಎಲ್ಲರನ್ನೂ ನೋಡ್ಬೋದು ನನ್ನ ವಂಶದಲ್ಲಿ ಮೊಮ್ಮಕ್ಕಳು ಹೇಗಿದ್ದಾರೆ ನಾನಂತೂ ಇವ್ರನ್ನೆಲ್ಲ ಬಿಟ್ಟು ದೂರ ಆಗಿದ್ದೀನಿ ಹೇಗಿದೆ ನೋಡೋಣ ನನ್ನ ಕುಟುಂಬ ಹೇಗಿದೆ ನನ್ನ ವಂಶ ಯಾವ ಥರ ಮುಂದಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ತುಂಬ ಕಾತುರದಿಂದ ಇರ್ತಾರೆ ಆ ನಮ್ಮ ಪೂರ್ವಿಕರು ಅಂದರೆ ನಮ್ಮ ಪಿತೃಗಳು ಸರಿ ಹೀಗೆಲ್ಲ ಅವರು ತುಂಬ ಸಂತೋಷದಲ್ಲಿ ಅವ್ರ ಸ್ನೇಹ ಅವರಿಗೂ ಸಹ ಸ್ನೇಹಿತರು ಇರ್ತಾರೆ ನೋಡಿ ಅವ್ರು ಹೇಳ್ತಾರೆ ಬನ್ನಿ ಬನ್ನಿ ನಮ್ಮನೆಗೂ ಬನ್ನಿ ನಮ್ಮ ಮನೆಯಲ್ಲಿ ಇವತ್ತು ಎಷ್ಟು ಚೆನ್ನಾಗಿರುವಂತಹ ಒಂದು ಅಡುಗೆ ಮಾಡ್ತಾಯಿರ್ತಾರೆ ನಮ್ಮ ಸೊಸೆ ಇರ್ಬೋದು ಅಥವಾ ಮಗಳಿರ್ಬೋದು ನಮ್ಮ ಬಂಧುಗಳಲ್ಲಿ ಯಾರೇ ಆಗಲಿ ಒಂದು ವಿಶೇಷತೆ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ನಾನು ಬದುಕಿದ್ದಾಗ ನನ್ನ ಸೊಸೆ ಥರ ರುಚಿಯಾಗಿ ಮಾಡಿಕೊಡ್ತಿದ್ಲು ಅಥವಾ ನನ್ನ ಮಗಳು ಇಷ್ಟು ಚೆನ್ನಾಗಿ ಒಂದು ಸ್ವೀಟ್ನ ಮಾಡ್ತಾಳೆ ಏನೋ ಒಂದು ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷತೆ ಇರುವ ಕಾರಣ ಆ ಆವತ್ತಿನ ದಿನದಂದು ಅವರು ಸಹ ಎಲ್ಲ ಒಂದು ವಿಷಯದಲ್ಲಿ ಅಪ್ ಒಂದು ಉತ್ಸಾಹದಿಂದ ಕಾಯ್ತಾಯಿರ್ತಾರೆ ಏನಿರ್ಬೋದು ಇವತ್ತಿನ ದಿನ ಯಾರ್ಯಾರು ಬರ್ಬೋದು ತಿಂಡಿ ಎಲ್ಲ ಮಾಡ್ಬೋದು ಅವರು ಯಾವ ಥರ ಬಟ್ಟೆ ಇಡ್ಬೋದು ಅಂತ ಹೇಳಿ ಹಾಂ ಹೀಗೆ ಅವ್ರು ಕಾಯ್ಕೊಂಡು ಹಾಗೆ ಅವ್ರ ಸ್ನೇಹಿತರಿಗೂ ಅವರು ಆಹ್ವಾನದ ಪತ್ರಿಕೆ ಅಂತ ಹೇಳ್ತೀವಲ್ಲ ಆ ಥರ ಬಾರಪ್ಪ ನಮ್ಮ ಮನೆಗೆ ಇವತ್ತು ನಮ್ಮ ಮನೇಲಿ ಎಷ್ಟೊಂದು ಥರ ವಿಭಿನ್ನವಾಗಿದೆ ಇವತ್ತು ನಮ್ಮ ಮನೇಲಿ ಏನೆಲ್ಲ ಆಯಿತು ಮನೇಲಿ ಏನಾಯಿತು ಅಂತ ಹೇಳಿ ಇವತ್ತು ತಿಂದು ಹೋಗೋದಷ್ಟೇ ಅಲ್ಲ ಇವತ್ತಿನ ದಿನ ಭಾಗವಹಿಸಿದ ಮೇಲೆ ಅವ್ರು ಹೋಗಿ ಎಲ್ಲ ಹೋಗಿ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಇವತ್ತು ನನ್ನ ಮನೇಲಿ ಈ ಥರದ್ದು ಒಂದು ನನಗೆ ಇಷ್ಟವಾಗಿರುವಂತಹ ಬಣ್ಣದ ಬಟ್ಟೆ ತೆಕ್ಕೊಟ್ರು ಸ್ವೀಟ್ ಎಲ್ಲ ಮಾಡಿದರು ಅಂತ ಹೇಳಿ ಒಬ್ಬರು ಹೇಳಿದ್ರೆ ಇನ್ನೊಂದು ಮನೆಯ ಪಿತೃಪಕ್ಷದವರು ಅವ್ರು ಇನ್ನೊಬ್ಬರು ಮನೆಯಲ್ಲಿ ಹೇಳ್ತಾರೆ ಅಯ್ಯೋ ನನಗೂ ಸಹ ನಂಗೆ ತುಂಬ ಇಷ್ಟವಾಗಿರುವಂತಹ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಟ್ಲೋ ನನ್ನ ಸೋಸೆ ಪಾಯಸ ಅಂದರೆ ಇಷ್ಟ ನಮ್ಮ ಮನೆಯಲ್ಲೂ ಇದಿತ್ತು ಅಂತ ಹೇಳಿ ತುಂಬ ಒಂದು ಸಂತೋಷವಾಗಿ ಅವರ ಆತ್ಮಗಳು ಒಂದು ಉಲ್ಲಾಸದಿಂದ ಇರುತ್ತೆ ಅದೇ ಯೋಚನೆ ಮಾಡಿ ವೀಕ್ಷಕರೇ ಇಷ್ಟೆಲ್ಲ ಆಸೆಯಿಂದ ಇರುವಂತಹ ಪಿತೃಗಳು ನಾವು ಏನೂ ಮಾಡಿದ್ರೆ ಅವ್ರ ಮನಸ್ಸು ಏನಾಗ್ಬೋದು ಅದರ ಪ್ರಭಾವಗಳೇನು ಇವಾಗ ನಾನು ನಿಮ್ಗೆ ಹೇಳಿದ್ದೀನಿ ಪಿತೃಪಕ್ಷ ಮಾಡೋದ್ರಿಂದ ಏನಪ್ಪ ಉಪಯೋಗಗಳಂತ ಹೇಳಿದ್ರೆ ಒಳ್ಳೆಯ ಸಂತಾನ ಆಗತ್ತೆ ತಂದೆಯ ಶಾಪ ಅನ್ನೋದಿರಲ್ಲ ನಿಮ್ಗೆ ಹೋದ ಸಂಚಿಕೆಯಲ್ಲಿ ಹೇಳಿದ್ದೆ ಶಾಪ ಅಂತ ಹೇಳಿದ್ರೆ ನಾವು ಹಾಳಾಗ್ಲಿ ಅಂತ ಹೇಳಿ ಶಾಪ ಹಾಕೋದಿಲ್ಲ ಆದರೆ ಅವ್ರ ಮನಸಲ್ಲೇ ಅವ್ರು ನೊಂದ್ಕೊಂಡಿರೋದ್ರ ಕಾರಣ ಏನಾಗತ್ತೆ ಆ ಒಂದು ಮನಸ್ಸಿನ ವೇದನೆ ನಮಗೆ ಶಾಪವಾಗಿ ತಟ್ಟುತ್ತೆ ಯಾಕೆ ಸುಮ್ಮನೆ ನಾವು ಈ ಥರದ ಶಾಪಕ್ಕೆಲ್ಲ ನಾವು ಗುರಿಯಾಗಬೇಕು ಹೇಳಿ ಅಲ್ವಾ ಹಾಗಾಗಿ ಏನು ಮಾಡಬೇಕು ನಾವು ಇಷ್ಟು ವರ್ಷದಿಂದ ಏನು ಪದ್ಧತಿಗಳನ್ನು ಆಚರಿಸ್ಕೊಂಡು ನಮ್ಮ ಹಿರಿಯರು ಬಂದಿದ್ದಾರೋ ಹಾಗೆ ಈ ಪಿತೃಪಕ್ಷದ ಒಂದು ದಿನದಂದು ಹಿರಿಯರನ್ನು ಸ್ವಾಗತಿಸುತ್ತಾ ಆ ಒಂದು ಪಕ್ಷದ ಒಂದು ಏನೇನು ವಿಶೇಷತೆ ಇದೆಯೋ ಅದನ್ನೆಲ್ಲ ಆಚರಣೆಯನ್ನು ಮಾಡ್ತಾ ಹೋಗಬೇಕು ಸರಿ ಮಾಡೋದ್ರಿಂದ ಒಳ್ಳೆಯ ಸಂತಾನ ಆಗುತ್ತೆ ಹಾಗೆ ಒಳ್ಳೆಯ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ ಹಾಗೆ ಮನೆ ಕಟ್ಕೊಳ್ಳೋದಿರಲಿ ಏನೋ ಒಂದು ವಿಳಂಬ ಅಂತ ಹೇಳಿ ಇರೋದಿಲ್ಲ ಅದೇ ಮಾಡದಿದ್ದಾಗ ಇದಕ್ಕೆಲ್ಲದಕ್ಕೂ ದುಷ್ಪರಿಣಾಮಗಳನ್ನು ನಾವು ಕಾಣ್ತೀವಿ ಯಾವ ಥರ ಅಂತ ಹೇಳಿದ್ರೆ ನಿನ್ನೆ ಹೇಳಿದ ಹಾಗೆ ತಂದೆ ಮಕ್ಕಳಲ್ಲಿ ಒಂದು ಬಾಂಧವ್ಯ ಇರೋದಿಲ್ಲ ಯಾವಾಗಲೂ ಮನಸ್ತಾಪ ತಂದೆ ಮಗನಲ್ಲಿ ಜಗಳ ಏನೇ ಮಾಡಿದರೂ ಇಷ್ಟ ಆಗೋಲ್ಲ ತಂದೆ ಮಾಡಿದ್ದು ಮಗನಿಗಿಷ್ಟ ಆಗಲ್ಲ ಈ ಥರದಕ್ಕೆಲ್ಲ ಏನಪ್ಪ ಕಾರಣ ಅಂತ ಹೇಳಿದ್ರೆ ಖಂಡಿತವಾಗಲೂ ನಮ್ಮ ಹಿರಿಯರ ಶಾಪನೇ ಇದಕ್ಕೆ ಕಾರಣ ಹಾಗೆ ಎಷ್ಟೊತ್ತು ಮಾತೃಶಾಪ ಅಂತ ಹೇಳ್ತಾ ಬಂದೆ ಮಾತೃಶಾಪ ಅಂದರೆ ಏನು ಅಂತ ಹೇಳಿದ್ರೆ ಸರಿಯಾಗಿ ಸಂತಾನ ಹುಟ್ಟದಂಗಿರೋದು ಒಂದು ವೇಳೆ ಸಂತಾನ ಆಗೋದೇ ಕಷ್ಟ ಮಾತೃಶಾಪ ಇದ್ದಲ್ಲಿ ಸಂತಾನ ಆಗೋದೇ ಕಷ್ಟ ಒಂದು ಪಕ್ಷ ಸಂತಾನ ಆದರೂ ಸಹ ಅವರು ಅಂಗವಿಕಲರಾಗಿರ್ತಾರೆ ಅಥವಾ ಬುದ್ಧಿಮಾನ್ಯರಾಗಿರ್ತಾರೆ ಏನೇ ಮಾಡಿದರೂ ಒಂದು ಚೇತರಿಕೆ ಅನ್ನೋದು ಅವರಲ್ಲಿರಲ್ಲ ಹಾಗೆ ಮನಸ್ತಾಪ ಅನ್ನೋದು ಸದಾ ಕಾಡ್ತಾ ಇರತ್ತೆ ಎಷ್ಟೋ ದುಡ್ಡು ಆಸ್ತಿ ಆರೋಗ್ಯ ಎಲ್ಲ ಇದ್ದರೂ ಏನೋ ಒಂದು ಕೊರತೆ ಯಾವಾಗಲೂ ಉಲ್ಲಾಸದ ಉಲ್ಲಾಸದ ಬದುಕನ್ನು ಅವರು ನೋಡೋಕ್ಕಾಗಲ್ಲ ಯಾವಾಗಲೂ ನಿರಾಸೆಯಲ್ಲೇ ಇರ್ತಾರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದರೆ ಖಂಡಿತವಾಗಲೂ ಪಿತೃಪಕ್ಷಗಳನ್ನು ನಾವು ಮಾಡದೇ ಇರೋದು ಹಾಗಾಗಿ ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ ವಿಧಿವಿಧಾನಗಳನ್ನು ತಿಳ್ಕೊಂಡು ನಿಮ್ಮ ಮನೆಯ ಸಾಂಪ್ರದಾಯದಲ್ಲಿ ಯಾವ ಥರ ಪಿತೃಪಕ್ಷ ಮಾಡ್ತಾರೆ ಏನೆಲ್ಲ ಮಾಡಿದ್ರೆ ಒಳ್ಳೆಯದು ಹಿರಿಯರು ಎಲ್ಲರ ಮನೆಯಲ್ಲೂ ಹಿರಿಯರಿದ್ದೇ ಇರ್ತಾರೆ ಆ ಹಿರಿಯರಲ್ಲಿ ಕೂತ್ಕೊಂಡು ಒಂದಷ್ಟು ಚರ್ಚೆಯನ್ನು ಮಾಡಿ ಅವರಿಗೆ ಒಂದು ಸಾಂತ್ವನ ಅಂದರೆ ಒಂದು ಸುಂದರವಾದ ಒಂದು ಸ್ವಾಗತವನ್ನು ನಾವು ಕೋರ್ತಾ ಇರಬೇಕು ಅವರು ಹೇಗೆ ನಮಗೋಸ್ಕರ ಕಾಯ್ತಾ ಇರ್ತಾರೋ ಹಾಗೆ ಖಂಡಿತವಾಗ್ಲೂ ಅವರ ಒಂದು ಆಶೀರ್ವಾದ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತೆ ಅವರ ಆಶೀರ್ವಾದ ಇದ್ದಲ್ಲೇ ನಮ್ಮ ವಂಶ ಅಭಿವೃದ್ಧಿ ಆಗುತ್ತೆ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗತ್ತೆ ಎಷ್ಟೋ ಜನ ಕಳ್ಳರಾಗ್ತಾರೆ ಅದ ಕೆಟ್ಟ ಕೆಟ್ಟ ಕೆಲಸ ಎಲ್ಲ ಮಾಡ್ತಾಯಿರ್ತಾರೆ ಅದೇನು ಅವರು ಹುಟ್ಟತ್ಲೇ ಅವ್ರಿಗೆ ಅದೆಲ್ಲ ಬರೋದು ಅಂತ ಖಂಡಿತವಾಗ್ಲೂ ಅಲ್ಲ ಯಾರೂ ಹುಟ್ಟತ್ಲೇ ಕೆಟ್ಟವರಾಗಿರಲ್ಲ ಸಮಾಜವನ್ನು ನೋಡ್ಕೊಂಡು ಕೆಟ್ಟವರಾದರೆ ಕೆಲವೊಂದಷ್ಟು ಶಾಪಗಳಿಗೆ ಗುರಿಯಾಗಿ ಕೆಟ್ಟವರಾಗಿರ್ತಾರೆ ಈ ಥರದ್ದೆಲ್ಲ ನಮಗೆ ಕಷ್ಟ ನಾವು ಎದುರಿಸಬೇಕು ಅಂತ ನಾವು ಗೊತ್ತಾದ ಮೇಲೂ ಸಹ ನಾವು ಆ ತಪ್ಪನ್ನು ಮಾಡಬಾರ್ದು ಏನು ಮಾಡಬೇಕು ಹಿರಿಯರನ್ನು ಕೂರಿಸ್ಕೊಂಡು ಹಾಗೆ ಹೇಳಿದ ಹಾಗೆ ದೊಡ್ಡವರ ಜೊತೆ ಒಂದು ಸಂಭಾಷಣೆಯನ್ನು ಇಟ್ಕೋಬೇಕು ವಯಸ್ಸಾಗಿಬಿಟ್ಟಿದೆ ಅವ್ರಿಗೇನಪ್ಪ ಗೊತ್ತಾಗುತ್ತೆ ಅವ್ರಿಗೇನೂ ಗೊತ್ತಾಗೋದಿಲ್ಲ ನಾನೇನು ಹೇಳ್ತೀನಿ ಅಪ್ಪ ಏನೋ ಹೇಳ್ತಾರೆ ಅಥವಾ ಅಮ್ಮ ಏನೋ ಹೇಳ್ತಾರೆ ಇವ್ರದೆಲ್ಲ ಹಳೆ ಕಾಲದ ಪದ್ಧತಿ ಅಂತ ಹೇಳಿ ಎಷ್ಟೋ ಜನ ಈಗಿನ ಯುವಕರು ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಿರಸ್ಕಾರ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಅವಕಾಶನೇ ಇಲ್ಲ ಹೀಗಾಗಿ ಹಿರಿಯರು ಏನು ಮಾಡ್ತಾರೆ ಅಯ್ಯೋ ನಾವು ಏನು ಹೇಳಿದ್ರು ಇವ್ರು ಕೇಳೋದಿಲ್ಲಪ್ಪ ನಮ್ಮ ಪದ್ಧತಿ ಎಲ್ಲ ಅವ್ರಿಗೆ ಅವರಿಗೆ ಪ್ರತಿಯೊಂದು ಪದ್ಧತಿ ಅವ್ರ ಹಿರಿಯರಿಂದ ಅವ್ರು ಕಲ್ತ್ಕೊಂಡ್ಬಂದಿರ್ತಾರೆ ಬಂದಿರ್ತಾರೆ ಆ ಪದ್ಧತಿ ಎಲ್ಲ ಗೊತ್ತಿದ್ದರೂ ಸಹ ನೀವು ಕೇಳದಿರೋ ಪಕ್ಷದಲ್ಲಿ ಏನಾಗುತ್ತೆ ಹೇಳೋಕ್ಕೂ ಸಹ ಅವರಿಗೆ ಒಂದು ಅವಕಾಶವನ್ನು ನಾವು ಕೊಡೋದಿಲ್ಲ ಇದೆಲ್ಲ ಅಲ್ಲದೆ ನೋಡಿ ವೀಕ್ಷಕರೇ ಆದಷ್ಟು ಪ್ರಯತ್ನ ಪಡಿ ಯಾವತ್ತೂ ಅಷ್ಟೇ ಒಟ್ಟಿಗೆ ಊಟ ಮಾಡೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆಚಾರ ಸಂಪ್ರದಾಯದಲ್ಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದಾಗ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಏನಾಗುತ್ತೆ ಅನ್ನೋದು ಒಂದು ಚರ್ಚೆ ನಡೆಯುತ್ತೆ ಇವತ್ತು ಶಾಲೆಯಲ್ಲಿ ಏನಾಗಿದೆ ಅಂತಾಗ್ಬೋದು ಅಥವಾ ಕಚೇರಿಯಲ್ಲಿ ಏನೆಲ್ಲ ಆಯಿತು ಅಂತ ಹೇಳ್ಬೋದು ಎಲ್ಲರೂ ಕೂತ್ಕೊಂಡು ಒಂದು ಒಗ್ಗಟ್ಟಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಅವತ್ತಿನ ದಿನದಲ್ಲಿ ಆಗಿರುವಂತಹ ಕಹಿ ಸಿಹಿ ಪ್ರತಿಯೊಂದನ್ನು ಹಂಚ್ಕೊತಾ ಹೋದರೆ ಹಿರಿಯರಲ್ಲಿ ಇರುವಂತಹ ಒಂದು ಕೆಲವು ಪರಿಹಾರಗಳೆಲ್ಲ ನಮಗೆ ಎಷ್ಟೋ ಸಲ ಹಿರಿಯರ ಮೂಲಕವೇ ಸಿಗುತ್ತೆ ದೊಡ್ಡವರು ಹೇಳಿದ ಹಾಗೆ ನಾವು ಕೇಳ್ತಾ ಹೋದರೆ ಅವರು ಹೇಳಿರುವಂತಹ ಸಂಪ್ರದಾಯಗಳನ್ನು ನಾವು ಪಾಲಿಸ್ತಾ ಹೋದರೆ ಖಂಡಿತವಾಗಲೂ ಯಾವ ಜ್ಯೋತಿಷ್ಯನೂ ಬೇಡ ಯಾವ ಸಾಂಪ್ರದಾಯಕ್ಕೆ ಅಡ್ಡಿ ಬರುವಂತಹ ಕೆಲಸಗಳು ನಾವು ಮಾಡೋದು ಅವಶ್ಯಕತೆ ಇರಲ್ಲ ಹಾಗಾಗಿ ಏನು ಮಾಡಬೇಕು ಹಿರಿಯರಲ್ಲಿ ಗೌರವ ಭಕ್ತಿಯನ್ನು ನಾವು ಕಾಣಬೇಕು ಹಾಗೆ ಇವತ್ತು ಈಗಿನ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಭಗವಂತ ನಮಗೆ ಈ ಥರ ಒಂದು ಮನುಷ್ಯನ ಜೀವನ ಅಂತ ಹೇಳಿ ಕೊಟ್ಟಿದ್ದಾನೆ ಅಂತ ಹೇಳಿದ್ಮೇಲೆ ಅದಕ್ಕೊಂದು ಸಾರ್ಥಕತೆಯನ್ನು ನಾವು ನೋಡಬೇಕು ಯಾವ ಥರ ಅಂತ ಹೇಳಿದರೆ ನಾವು ಹುಟ್ಟಿದ್ದೀವಿ ಅಪ್ಪ ಏನೋ ಹುಟ್ಟಿದ್ದೀವಿ ಏನೋ ಬೆಳೀತಾ ಇದ್ದೀವಿ ಮದುವೆ ಆಯಿತು ಮಕ್ಕಳಾಯಿತು ಇದಿಷ್ಟೇ ಅಲ್ಲ ಜೀವನ ಏನೋ ಒಂದು ಸಾಧನೆಯನ್ನು ನಾವು ಮಾಡ್ತಾ ಹೋಗಬೇಕು ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಎಷ್ಟೋ ಜನ ಈಗಂತೂ ದಿನ ನ್ಯೂಸ್ ಪೇಪರ್ ತೆಗೆದ್ರೆ ಕೊಲೆ ದರೋಡೆ ಅಥವಾ ಆತ್ಮಹತ್ಯೆ ಆತ್ಮಹತ್ಯೆಗಳಂತೂ ಪ್ರತಿಯೊಂದು ದಿನಾನೂ ನಾವು ಕೇಳುವಂತಹ ಒಂದು ಕೆಟ್ಟ ಸುದ್ದಿ ಆತ್ಮಹತ್ಯೆ ಇವರ ಆತ್ಮಗಳೆಲ್ಲ ಪಿತೃಪಕ್ಷ ದಿನ ಇವರ ಆತ್ಮಗಳಿಗೂ ಸ್ವಾಗತ ಇದೆಯೇ ಅಂತ ಕೇಳಿದಾಗ ಖಂಡಿತವಾಗ್ಲೂ ಇವ್ರಿಗೂ ಸಹ ಒಂದು ಮೋಕ್ಷ ಅನ್ನೋದೇ ಸಿಕ್ಕಿರಲ್ಲ ಒಂದು ವಯಸ್ಸಾದ ಮೇಲೆ ಒಂದು ಮರಣ ಅಂತ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಸಾವನ್ನೋದು ಖಚಿತ ಅದನ್ನು ತಪ್ಸೋಕೆ ಯಾರ ಕೈಲೂ ಆಗಲ್ಲ ಭಗವಂತ ಅದನ್ನು ಕೊಟ್ಟಾಗ ನಾವದರ ಭಗವಂತನ ಪಾದಕ್ಕೆ ಹೋಗಬೇಕೇ ವಿನಃ ನಾವಾಗಿ ನಾವು ಸಾವನ್ನು ನಾವು ಬಯಸಬಾರ್ದು ನಾವಾಗಿ ನಾವು ಅದನ್ನು ಆ ಕೆಡುಕನ್ನು ನಾವು ನೋಡಬಾರ್ದು ಎಷ್ಟೋ ಜನ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈಗಂತೂ ಪ್ರೀತಿ ಪ್ರೇಮ ಅಂತ ಹೇಳಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಮನಸ್ತಾಪ ಬಂದು ಜಗಳ ಆಡಿ ನೇಣು ಹಾಕ್ಕೊಳ್ಳೋದು ಅಥವಾ ಏನೋ ಒಂದು ಮಾತ್ರೆ ನುಂಗಿ ಸಾವನ್ನು ಅವರು ಬಯಸೋದು ಇವೆಲ್ಲ ಮಾಡಬಾರ್ದು ಏನು ಹೋಯಿತು ಇವಾಗ ಪ್ರೀತಿಸ್ತೀರ ಪ್ರೀತಿ ಆದಮೇಲೆ ಪ್ರತಿಯೊಬ್ಬರಿಗೂ ಎಲ್ಲರೂ ಶಾಶ್ವತಾನಿಯೇ ಖಂಡಿತವಾಗಲೂ ಹೇಳಿ ನೀವೇ ಆಗಲಿ ಇವಾಗ ನಾವು ಸಾ ಬದುಕಿ ಹುಟ್ಟಿರ್ತೇವೆ ಹುಟ್ಟುವಾಗ ಒಬ್ಬರೇ ಹುಟ್ಟಿರ್ತೇವೆ ಸಾಯುವಾಗ ನಮ್ಮ ಜೊತೆ ಯಾರ್ಯಾರಿದಾರೋ ಎಲ್ಲರನ್ನೂ ನಾವು ಸಾವು ಒಂದು ಸಮೀಪಕ್ಕೆ ನಾವು ಕರ್ಕೊಂಡು ಹೋಗೋಕ್ಕಾಗತ್ತಾ ಖಂಡಿತವಾಗ್ಲೂ ಆಗಲ್ಲ ಅವರ ಜನನ ಅವ್ರಿಗೆ ಮಾತ್ರ ಸ್ವಂತ ಅವರ ಮರಣ ಸಹ ಅವರಿಗಷ್ಟೇ ಸ್ವಂತ ಕಾಲ ಬಂದಾಗ ಎಲ್ಲರೂ ಹೋಗೋ ಇದ್ದೇ ಇದೆ ಇವತ್ತಲ್ಲ ನಾಳೆ ಇವತ್ತು ನಾನು ನಾಳೆ ನೀವು ಅನ್ನೋದು ಸಹಜ ಆದರೆ ಈ ಥರ ಒಂದು ಒಂದು ಸಾವನ್ನು ನಾವು ಬಯಸಬಾರ್ದು ನಾವಾಗಿ ನಾವು ಸ್ವ ಸಾವನ್ನು ಸ್ವಾಗತಿಸಬಾರ್ದು ಏನೇ ಬರಲಿ ನಾವು ಧೈರ್ಯವಾಗಿ ಅದನ್ನು ಸಾಧನೆ ಮಾಡಬೇಕು ಹಾಗೆ ಎಷ್ಟೋ ಕೆಟ್ಟ ಶಬ್ದಗಳಿಂದ ಮನಸ್ಸೆಲ್ಲ ನೊಂದ್ಕೊಂಡಿರ್ತೀರಾ ಅಯ್ಯೋ ನಾನು ಇಷ್ಟೆಲ್ಲ ಪ್ರೀತಿ ಮಾಡಿದೆ ಅವಳು ಮೋಸ ಮಾಡಿದ್ಲು ಅಥವಾ ಹುಡುಗ ಮೋಸ ಮಾಡ್ದೆ ಈ ಥರದ ಭಾವನೆಯಲ್ಲಿ ಎಷ್ಟೋ ಜನ ಡಿಪ್ರೆಷನ್ಗೆ ಇದ್ದಾರೆ ಆ ಥರ ಒಳಗಾಗೋದ್ರಿಂದ ಪ್ರಯೋಜನ ಏನು ನಿನ್ನೆ ಮೊನ್ನೆ ಪ್ರೀತಿ ಮಾಡಿರೋ ಹುಡುಗ ಆಗಲಿ ಹುಡುಗ ಹುಡುಗಿಯಾಗಲಿ ತಮ್ಮ ಕುಟುಂಬದ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಆ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ ಕೇವಲ ಕೆಲವು ದಿನಗಳ ಹಿಂದೆ ಪರಿಚಯ ಆಗಿರೋ ಒಂದು ಪ್ರೇಮಿಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಸಾವು ಜಗಳ ಆಡಿಕೊಂಡು ಸಾವನ್ನು ಸ್ವಾಗತ ಮಾಡಿಕೊಂಡು ತಾವೇನೋ ಸತ್ತು ಹೋಗ್ಬಿಡ್ತಾರೆ ಆ ನಂತರ ಬರುವಂತಹ ಆ ತಂದೆ ತಾಯಿಯ ಜೀವನವನ್ನು ಯಾರು ನೋಡ್ಕೊತಾರೆ ಹಾಗಾಗಿ ಧೈರ್ಯ ಅನ್ನೋ ನಾವು ಜೀವನದಲ್ಲಿ ಸದಾ ನಾವು ಧೈರ್ಯದೊಂದಿಗೆ ಇಡ್ ಇರಬೇಕು ತಿರಸ್ಕಾರ ಆಯಿತು ಇಲ್ಲ ಪ್ರೀತಿಯಲ್ಲಿ ನಮಗೇನೋ ಒಂದು ಎಡವಟ್ಟಾಯಿತು ಅಥವಾ ಪ್ರೀತಿ ಮಾಡಿರೋ ವ್ಯಕ್ತಿ ಸರಿ ಇಲ್ಲ ಅಂತಲೇ ಅಂದ್ಕೊಳ್ಳೋಣ ಹಾಗಿದ್ದಲ್ಲಿ ನೀವು ನೊಂದ್ಕೊಂಡು ಅವರನ್ನೇ ನೆನೆಸ್ಕೊಂಡು ಇಡೀ ಜೀವನವನ್ನು ನೀವು ಅದಕ್ಕೆ ಮುಡುಪಾಗಿಟ್ಟು ನೀವು ದಿನ ಅಳೋದು ಹಾಗೆ ಏನೇನೋ ಕೆಟ್ಟ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಸಾವಿಗೆ ಏನೇನು ಬೇಕೋ ಕೈ ಕುಯ್ಕೊಳ್ಳೋದು ಇವೆಲ್ಲ ಮಾಡ್ಕೊತ ಹೋದರೆ ಖಂಡಿತವಾಗ್ಲೂ ನಷ್ಟ ಅನ್ನೋದು ನಿಮಗಷ್ಟೇ ಆಗತ್ತೆ ವಿನಃ ನಿಮ್ಮ ನಿಮ್ಮನ್ನು ಪ್ರೀತಿ ಮಾಡಿ ಬಿಟ್ಟವ್ರಿಗೆ ಆಗೋದಿಲ್ಲ ನೀವೇನು ಮಾಡಬೇಕು ಅವಾಗ ಛಲವಾಗಿ ತೊಗೊಂಡು ಖಂಡಿತವಾಗ್ಲೂ ಅವ್ರ ಮುಂದೆ ನೀವು ಇನ್ನೊಂದಷ್ಟು ಚೆನ್ನಾಗಿ ನಿಮ್ಮ ಸಾಧನೆಯ ಕಡೆ ಗಮನ ವಹಿಸಿ ನೀವು ನಿಮ್ಮ ಜೀವನವನ್ನು ಸಾಗಿಸ್ಬೇಕೇ ವಿನಃ ಕೆಟ್ಟ ಕೆಟ್ಟ ನಿರ್ಧಾರವನ್ನು ತಗೊಂಡು ಜೀವನಾನ ಅಂತ್ಯ ಮಾಡ್ಕೋಬಾರ್ದು ಹಾಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಮಾನ್ಯವಾದ ಸಾವು ಎಲ್ಲರಿಗೂ ಬಂದರೆ ಒಂದಷ್ಟು ಸಾವು ನಾವಾಗೆ ನಾವು ಮಾಡ್ಕೊಳ್ಳೋ ಅಂಥದ್ದು ಮತ್ತು ಹಾಗಿದ್ರೆ ಇವ್ರಿಗೆಲ್ಲರಿಗೂ ಯಾವ ಥರ ಮೋಕ್ಷ ಸಿಗುತ್ತೆ ಇವ್ರಿಗೂ ಸಹ ಪಿತೃಪಕ್ಷದ ದಿನ ಇವ್ರಿಗೂ ಇವರು ಬಂದು ಸ್ವಾಗತ ಐ ಮೀನ್ ಬಂದಾಗ ಇವರಿಗೂ ಸಹ ನೈವೇದ್ಯ ಅಂತ ಹೇಳಿ ಏನಾದರೂ ಮಾಡ್ತೀವ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವ್ರಿಗೆಲ್ಲ ಮೋಕ್ಷನೇ ಸಿಗೋಲ್ಲ ಸಾವೇನೋ ಆವತ್ತಿನ ದಿನ ಅಯ್ಯೋ ಆ ಕ್ಷಣಕ್ಕೆ ಆವೇಶದಿಂದ ತೊಗೊಳ್ಳೋ ಅಂತಹ ನಿರ್ಧಾರದಿಂದ ಜೀವನವನ್ನಂತೂ ಖಂಡಿತವಾಗ್ಲೂ ಅಂತ್ಯ ಆಗುತ್ತೆ ಅಂತ್ಯ ಆದಮೇಲೆ ನಿಮಗೆಲ್ಲರಿಗೂ ಗೊತ್ತಿಲ್ಲದಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ ಕೂಡಲೇ ಅಯ್ಯೋ ಪರಿಷ್ಕಾರ ಆಗೋಯ್ತು ಅಥವಾ ಈ ನೋವಿಂದ ಇವತ್ತಿಗೆ ಈ ಕ್ಷಣಕ್ಕೆ ನಾನು ಇಲ್ಲಿಂದ ಹೊರಟೋಗ್ತಾ ಇದ್ದೀನಿ ಈ ಪ್ರಪಂಚದಿಂದ ಅಂತ ಹೇಳಿ ಆ ಕ್ಷಣಕ್ಕೆ ಸಾವನ್ನಂತೂ ಖಂಡಿತ ಬಯಸ್ತೀರಾ ನೀವು ಸತ್ತು ಸತ್ತು ಹೋಗಿರ್ತೀವಿ ಅಂತಲೇ ಅಂದ್ಕೊಳ್ಳೋಣ ಸತ್ ಮೇಲೆ ಆಗುತ್ತೆ ಸ್ವರ್ಗಕ್ಕೆ ಹೋಗ್ತೀವ ನಾವು ಖಂಡಿತವಾಗ್ಲೂ ಇಲ್ಲ ಆ ಕಡೆ ಸ್ವರ್ಗಕ್ಕೂ ಇಲ್ಲ ಈ ಕಡೆ ಭೂಲೋಕದಲ್ಲೂ ಇಲ್ಲ ಈ ಮ ಈ ಒಂದು ಮಧ್ಯದಲ್ಲಿ ಇರ್ತಾರಲ್ಲ ಈ ಆತ್ಮಗಳು ಅಂತ ಹೇಳಿ ಅವರಿಗೆ ವಿಮುಕ್ತಿನೇ ಸಿಗಲ್ಲ ಆಯಸ್ಸಂತೂ ಪೂರ್ತಿ ಆಗೋದೇ ಇಲ್ಲ ಒಂದು ಇಪ್ಪತ್ತೈದರಲ್ಲೇ ಅರವತ್ತು ವರ್ಷ ನೂರು ವರ್ಷ ಬಾಳೋ ಅಂಥವ್ರು ಒಂದು ಇಪ್ಪತ್ತು ವರ್ಷಕ್ಕೇನೆ ನೇಣು ಹಾಕ್ಕೊಳ್ಳೋದು ಸೂಸೈಡ್ ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ತಾ ಹೋದರೆ ಇಲ್ಲಿನ ಈ ಒಂದು ಪ್ರಪಂಚದಿಂದ ಅಂತೂ ಖಂಡಿತವಾಗ್ಲೂ ದೂರ ಆದರು ಖಂಡಿತವಾಗ್ಲೂ ನೀವು ಸ್ವರ್ಗಕ್ಕೂ ಹೋಗದೆ ನರಕಕ್ಕೂ ಹೋಗದೆ ಈ ಅಂತರ್ಪಿಶಾಚಿ ಅಂತ ಹೇಳ್ತಾರಲ್ಲ ಆ ಥರ ನೀವು ಮಧ್ಯದಲ್ಲೇ ಇರಬೇಕಾಗುತ್ತೆ ಅಲ್ಲಿ ಊಟ ಸಿಗೋಲ್ಲ ನೀರು ಸಿಗಲ್ಲ ಎಲ್ಲರನ್ನೂ ನೋಡ್ತಾ ಇರ್ತೀರ ನೋಡಿದರೂ ಸಹ ನಿಮಗೆ ನೆಮ್ಮದಿ ಇರಲ್ಲ ಅಲ್ಲಿ ಇಲ್ಲಿನಗಿಂತಲೂ ಹೆಚ್ಚಿನ ಕಷ್ಟಗಳನ್ನು ನೀವು ಅಲ್ಲಿ ನೋಡಬೇಕಾಗತ್ತೆ ಈ ಥರ ಕಷ್ಟಗಳೆಲ್ಲ ಇದೆ ಅಂತ ತಿಳ್ಕೊಂಡು ಅವ್ರು ಯಾರೂ ಸಹ ಈ ತಪ್ಪನ್ನು ಮಾಡಲ್ಲ ದಯವಿಟ್ಟು ನಿಮ್ಮಲ್ಲೆಲ್ ಎಲ್ಲರಿಗೂ ನಾನು ಕೇಳೋದು ಏನಪ್ಪ ಅಂತ ಹೇಳಿದರೆ ಏನೇ ಕಷ್ಟ ಬರಲಿ ಜೀವನ ಅಂತ ಹೇಳಿದ್ರೆ ಕಷ್ಟ ಅನ್ನೋದು ಇಲ್ದಿರೋ ಅಂಥ ಪ್ರಪಂಚ ಮನುಷ್ಯರು ಯಾರೂ ಇರೋದಿಲ್ಲ ಜೀವನ ಅಂದ್ರೇ ಒಂದು ಆಟ ಆಟವನ್ನು ನಾವು ಆಟ ಆಡಿ ಗೆಲ್ಲಬೇಕು ಮಧ್ಯದಲ್ಲೇ ಆಟ ನಿಲ್ಲಿಸ್ಬಿಟ್ರೆ ಆಟದಲ್ಲಿರೋ ಅಂತಹ ಒಂದು ಉತ್ಸಾಹವನ್ನು ನಾವು ಕಳ್ಕೊಬೇಕಾಗತ್ತೆ ನೋಡಿ ಪ್ರಯತ್ನ ಪಟ್ಟು ನೋಡಿ ಇವತ್ತಿದ್ದಂಗೆ ನಾಳೆ ಇರೋಲ್ಲ ನಾಳೆ ಇದ್ದಂಗೆ ನಾಳೆ ಹಾಗೆ ಕಷ್ಟ ಮಾತ್ರ ಖಂಡಿತವಾಗಲಿಲ್ಲ ಎಲ್ಲರಿಗೂ ಒಂದು ಸುಖ ಅಂತ ಹೇಳಿ ಭಗವಂತ ಕೊಟ್ಟೆ ಕೊಡ್ತಾನೆ ನಾವು ಆ ಥರದ ನಿರ್ಧಾರವನ್ನು ನಾವು ತಗೋಬಾರ್ದು ಹಾಗಾಗಿ ಯಾರೇ ಆಗಲಿ ಸಾಲ ಇದೆ ಅಂತ ಹೇಳಿ ಸಾಯೋದು ಅಥವಾ ಪ್ರೀತಿಯಲ್ಲಿ ಏನೋ ಒಂದು ಏರುಪೇರಾಯಿತು ಅಂತ ಹೇಳಿ ಸಾಯೋದು ಅಥವಾ ಸಾಯಿಸೋದು ಈ ಥರದ ಕೆಲಸಗಳಿಂದ ಮತ್ತೆ ನಮಗೆ ಮತ್ತೆ ಒಂದು ಜನ್ಮ ಅಂತ ಹೇಳಿ ಇದ್ದಾಗ ಪುನಃ ಅಲ್ಲೂ ಸಹ ನಾವು ನರಕವನ್ನೇ ನೋಡ್ತೀವಿ ಒಳ್ಳೆಯ ಜನ್ಮ ಮತ್ತೆ ತಾಳೋಕ್ಕಾಗಲ್ಲ ನೋಡಿ ಈ ಜನ್ಮದಲ್ಲೇ ನಾವು ಏನೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ ಕಷ್ಟಕ್ಕೆ ಎಲ್ಲಾದರೂ ಜಾತಕಕ್ಕೂ ಜ್ಯೋತಿಷನ ಹತ್ರ ಹೋದರೆ ಏನಂತ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಹೋ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳು ಅಂತ ಹೇಳ್ತಾರೆ ಗೊತ್ತಿದ್ದು ಗೊತ್ತಿದ್ದು ನಾವು ಮತ್ತೆ ನಾವು ಅದೇ ಪಾಪ ಮತ್ತು ಅದೇ ಕರ್ಮಗಳನ್ನು ಮಾಡ್ತಾ ಹೋದರೆ ಮುಂದಿನ ಜನ್ಮದ ಬಗ್ಗೆ ಯೋಚನೆ ಮಾಡಿ ವೀಕ್ಷಕರೇ ಏನೆಲ್ಲ ಕಷ್ಟ ಅನುಭವಿಸ್ತೀವಿ ನಾವು ಹಾಗಾಗಿ ಈ ಥರದ ಒಂದು ಆ ನಿರ್ಧಾರವನ್ನು ತಗೊಳ್ಳದೆ ಒಂದಷ್ಟು ಸಮಾಧಾನವಾಗಿ ಎಲ್ಲಿ ನೆಮ್ಮದಿ ಅನಿಸುತ್ತೋ ತುಂಬ ಜಗಳ ಆಯಿತಾ ಮನೆಯಲ್ಲಿ ಅಥವಾ ನಿಮಗೆ ಇನ್ನು ತುಂಬ ಪ್ರೀತಿ ಮಾಡಿರೋರು ಏನೋ ಒಂದು ಭಿನ್ನಾಭಿಪ್ರಾಯ ಬಂತು ಅಂತ ಹೇಳಿದರೆ ಬಿಟ್ಬಿಡ್ಬೇಕು ಅದನ್ನು ಯೋಚನೆ ಮಾಡಬಾರ್ದು ನಿಮ್ಗೆ ಎಲ್ಲಿ ನೆಮ್ಮದಿ ಕಾಣುತ್ತೋ ಅಥವಾ ನಿಮ್ಮ ತಂದೆ ತಾಯಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈಗಂತೂ ಎಲ್ಲ ತಂದೆ ತಾಯಿಗಳು ತುಂಬ ಸ್ನೇಹವಾಗಿರ್ತಾ ಇರೋದ್ರಿಂದ ಯಾರಿಗೂ ಆ ಥರದ್ದು ಕಷ್ಟ ಬರಲ್ಲ ಕೂತ್ಕೊಂಡು ಅವರೊಟ್ಟಿಗೆ ನಿಮ್ಮ ಒಂದು ದುಃಖವನ್ನು ಹಂಚ್ಕೊಂಡ್ರೆ ಖಂಡಿತವಾಗ್ಲೂ ಅದಕ್ಕೂ ಸಹ ಸಮಸ್ಯೆಗೆ ಒಂದು ಪರಿಹಾರ ಅಂತ ಹೇಳಿ ಎಲ್ಲ ಸಮಸ್ಯೆಗಳಿಗೂ ಇರುತ್ತೆ ಅದರ ಬದಲು ನೀವು ನೀವೇ ಒಂಟಿಯಾಗಿ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಕೆಟ್ಟ ಕೆಟ್ಟ ಯೋಚನೆಗಳನ್ನು ಮಾಡಿಕೊಂಡು ಇಡೀ ಕುಟುಂಬಕ್ಕೆ ನೀವು ನಿಮ್ಮ ಸಾವಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವೇನೋ ನೊಂದ್ಕೊಂಡು ಸಾವನ್ನು ಸ್ವಾಗತ ಮಾಡ್ಕೊತೀರಾ ಆದರೆ ಯೋಚನೆ ಮಾಡಿ ವೀಕ್ಷಕರೇ ಈ ಆ ಕುಟುಂಬಕ್ಕೆ ಯಾರು ಇರ್ತಾರೆ ಅವರು ಜೀವನ ಪರ್ಯಂತ ಆ ನೋವನ್ನು ಅವರು ನೆನೆಸ್ಕೊಂಡು ದಿನ ಅಳಬೇಕಾಗತ್ತೆ ಈ ಥರದ ಪರಿಸ್ಥಿತಿ ನಮ್ಮನ್ನು ಹೆತ್ತವ್ರಿಗೆ ನಾವು ಕೊಡಬಾರ್ದು ಏನೇ ಆಗಲಿ ಆದಷ್ಟು ಒಳ್ಳೆಯ ದಾರಿಯಲ್ಲಿ ಹೋಗೋಣ ಒಳ್ಳೆಯದನ್ನು ಮಾಡೋಣ ಹಾಗೆ ಪಿತೃಪಕ್ಷಗಳ ಸಮಯ ಆಗಿರೋದ್ರಿಂದ ಇದೊಂದು ಒಳ್ಳೆಯ ನಾನು ಒಂದು ಸಂದೇಶ ಅಂತಲೇ ಹೇಳ್ತೀನಿ ಎಲ್ಲರೂ ಇದನ್ನು ಆಚರಣೆ ಮಾಡಿ ಕಷ್ಟ ಬಂತು ಅಂತ ಹೇಳಿದ್ರೆ ಅವತ್ತು ಹತ್ಕೊಂಡು ಕುತ್ಕೊಳ್ಳೋದಲ್ಲ ಎಲ್ಲಿ ನಿಮಗೆ ನೆಮ್ಮದಿ ಅನಿಸುತ್ತೋ ಒಂದು ದೇವಸ್ಥಾನಕ್ಕೆ ಹೋಗೋದು ಒಂದು ಪಾರ್ಕಿಗೆ ಹೋಗೋದು ಒಂದಷ್ಟು ಸ್ನೇಹಿತರನ್ನು ಭೇಟಿಯಾಗೋದು ಆ ಒಂದು ಕ್ಷಣದಿಂದ ಹೊರಗಡೆ ಬರಬೇಕು ನೀವು ಏನೇ ಒಂದು ನೋವಿರುತ್ತೆ ಜಗಳ ಆಡಿರ್ತೀರಾ ಅಥವಾ ಈ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಓದ್ತಾ ಇರೋವಂಥ ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ದಾರೆ ಒಂಚೂರು ಕಾಮ್ ಕಮ್ಮಿ ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ಅದಕ್ಕೂ ಸಹ ಒಂದು ಸಾವು ಅನ್ನೋದೇ ಒಂದು ಪರಿಷ್ಕಾರ ಅಂತ ಹೇಳಿ ಅಂದ್ಕೊತಾರೆ ಈಗ ಅಲ್ದಿದ್ರೆ ಏನಂತೆ ಖಂಡಿತವಾಗ್ಲೂ ಮತ್ತೊಂದು ಪ್ರಯತ್ನದಲ್ಲಿ ನೀವು ಒಳ್ಳೆಯದನ್ನೇ ನೋಡ್ಬೋದಲ್ವ ಜಯವನ್ನು ನೋಡ್ಬೋದಲ್ವಾ ಹಳೆಯದು ಅನ್ನೋದು ಬಿಟ್ಬಿಡಬೇಕು ಯಾರೇ ಆಗಲಿ ಸೋಲಿಲ್ದಿರೋ ಜೀವನ ಇರುತ್ತಾ ಸೋಲೇ ಇಲ್ಲ ಅಂತ ಹೇಳಿದ್ರೆ ಬೇರೆ ಜಯನೇ ಸಿಗ್ತಾಯಿದ್ರೆ ಎಲ್ಲರಿಗೂ ಅದೊಂದು ಬೋರ್ ಆಗುತ್ತೆ ಅಲ್ವಾ ಹಾಗಾಗಿ ಒಳ್ಳೆಯ ನಿರ್ಧಾರಗಳನ್ನು ತೊಗೊಳ್ಳಿ ದುಡುಕಬೇಡಿ ದುಡುಕಿ ಇಡೀ ಕುಟುಂಬಕ್ಕೆ ನೋವನ್ನು ದಯವಿಟ್ಟು ಕೊಡಬೇಡಿ ಹಾಗೆ ವೀಕ್ಷಕರೇ ಈ ಒಂದು ಪಿತೃಪಕ್ಷದ ಸಮಯ ಆಗಿರೋದ್ರಿಂದ ಎಲ್ಲರೂ ನಿಮ್ಮ ನಿಮ್ಮ ಪಿತೃಗಳನ್ನು ಸ್ವಾಗತ ಮಾಡಿ ಅವ್ರಿಗೆ ಏನೇನು ಇಷ್ಟ ಇದೆಯೋ ಹಾಗೆ ಎಲ್ಲರೂ ಖಂಡಿತ ಮರೆಯದೆ ಅವ್ರಿಗೆ ಒಂದು ಜೊತೆ ಬಟ್ಟೆ ಅಂತ ಹೇಳಿ ತೆಗೆದಿಡಿ ಅವ್ರು ಹಾಕ್ಕೊಳ್ಳಲ್ಲ ಅಂತ ನೀವು ಅಂದ್ಕೊಂಡ್ರು ಖಂಡಿತವಾಗ್ಲೂ ಅದು ಮೇಲಿಂದ ನೋಡಿ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಹಾಗೆ ಎಷ್ಟೋ ಕಷ್ಟಗಳಿಂದ ನಾವು ಹೊರಗಡೆನೂ ಬರ್ಬೋದು ವರ್ಷಕ್ಕೊಂದು ಸಲ ಬರುವಂತಹ ಅತಿಥಿಗಳು ಅವರು ಪಿತೃಗಳು ಅವ್ರನ್ನ ನಾವು ಯಾವ ಥರ ಸ್ವಾಗತ ಮಾಡಿದರೆ ಏನೆಲ್ಲ ನಮಗೆ ಒಳ್ಳೆಯದಾಗತ್ತೆ ಹಾಗೆ ಈ ಒಂದು ಪಿತೃಪಕ್ಷದ ಸಮಯ ಆಗಿರೋದ್ರಿಂದ ನಾನು ಹೇಳಿರುವಂತಹ ಎಲ್ಲ ಸೂಚನೆಗಳನ್ನು ನೀವು ಆಚಾರ ಆಚರಿಸ್ತೀರಾ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ಹಾಗೆ ಇವತ್ತಿನ ಆಚಾರ ಸಂಪ್ರದಾಯದಲ್ಲಿ ಒಂದು ಈ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕಷ್ಟಗಳು ಅಂತ ಹೇಳಿ ನಾವೇನು ಮಾತಾಡ್ತಾ ಇದ್ವೋ ಹಾಗೆ ಲಕ್ಷ್ಮಿಯ ಸ್ಥಾನ ಎಲ್ಲೆಲ್ಲಿರುತ್ತೆ ಅಂತ ಹೇಳಿ ತಿಳ್ಕೊಳೋಣ ಒಂದು ಕಡೆ ಪಿತೃಗಳು ನಮಗೆ ನಿಮ್ಗೆ ಹೇಳಿರೋ ಹಾಗೆ ಆಶೀರ್ವಾದ ಏನೋ ಮಾಡ್ತಾರೆ ಇನ್ನೊಂದಷ್ಟು ದೋಷಗಳಿರುತ್ತೆ ನಮಗೆ ಆ ದೋಷ ನಾವು ಕೆಲವು ನಾವಾಗಿ ನಾವು ಮಾಡೋ ತಪ್ಪುಗಳೇ ನಮಗೆ ದೋಷವಾಗಿ ಕಾಡುತ್ತೆ ಹಾಗಾಗಿ ಲಕ್ಷ್ಮಿ ನಿವಾಸ ಸ್ಥಾನ ಯಾವುದು ಅಂತ ಹೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಲಕ್ಷ್ಮಿ ಎಲ್ಲೆಲ್ಲಿರ್ತಾಳೆ ಅಂತ ಹೇಳಿದ್ರೆ ಹೆಣ್ಮಕ್ಕಳು ಮನೆಯ ಶುಭ್ರತೆ ಅಂದರೆ ಮನೆಯನ್ನು ಸ್ವಚ್ಛವಾಗಿಟ್ಕೊಂಡ್ರೆ ಖಂಡಿತವಾಗಲೂ ಲಕ್ಷ್ಮಿ ಅಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾಳಂತೆ ಹಾಗೆ ಹೆಣ್ಮಕ್ಳು ಎದ್ದು ಕೂಡಲೇ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಹೊರಗಡೆ ಆ ಒಂದು ಕಸವನ್ನು ತೆಗೆದು ರಂಗೋಲಿ ಸುಂದರವಾಗಿರುವಂತಹ ರಂಗೋಲಿಯನ್ನು ಹಾಕಿ ಆ ರಂಗೋಲಿಯನ್ನು ನೋಡಿ ಲಕ್ಷ್ಮಿ ಕರೆಯದೇನೆ ಒಳಗಡೆ ಬಂದು ಸೃಷ್ಟಿಯಾಗಿ ಕುತ್ಕೊಂಡ್ಬಿಡ್ತಾಳೆ ಹಾಗೆ ಹೆಣ್ಮಕ್ಳು ಇವಾಗಿನ ಹೆಣ್ಮಕ್ಳು ಏನಪ್ಪ ಅಂತ ಹೇಳಿದರೆ ಎಲ್ಲ ಒಂದು ಫ್ಯಾಷನ್ ಅಂತನೋ ಏನಾದರೂ ಒಂದು ಭಾರ ಬಳೆ ಭಾರ ಅಂತ ಹೇಳ್ತಾರೆ ಕುಂಕುಮ ಭಾರ ಅಂತ ಹೇಳ್ತಾರೆ ಈ ಥರ ಇದು ಯಾವುದು ಅಲ್ಲದೆ ಏನು ಮಾಡ್ಬೇಕಂತ ಹೇಳಿದರೆ ನೋಡಿದ ಕೂಡಲೇ ನಾನು ನಿಮಗೆಲ್ಲ ಹೇಳ್ತೀನಿ ನಾವು ನಮ್ಮ ಮುಖನೇ ನಮಗೆ ಎಷ್ಟೋ ಥರದ ಒಂದು ಉತ್ತರಗಳು ಸಿಗುತ್ತೆ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡಿಕೊಂಡಾಗ ನಾವು ನಕ್ಕಿದ್ರೆ ಕನ್ನಡಿನೂ ನಗುತ್ತೆ ನಾವು ಹತ್ರ ಕನ್ನಡಿನೂ ಅಳೋ ಹಾಗೆ ನಮಗೆ ಕಾಣುತ್ತೆ ಹಾಗೆ ನಮ್ಮ ಒಂದು ಪ್ರತಿಬಿಂಬ ನಾವು ನೋಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು ಸುಮಂಗಳಿರು ಏನಪ್ಪ ಮಾಡಬೇಕು ಅಂತ ಹೇಳಿದರೆ ಚೆನ್ನಾಗಿ ಅರ್ಶಿಣವನ್ನು ಮುಖಕ್ಕೆ ಹಚ್ಕೊಂಡು ಕುಂಕುಮವನ್ನು ಇಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಎಷ್ಟು ಸಾಂಪ್ರದಾಯವಾಗಿದ್ದಷ್ಟು ಕಡೆ ಖಂಡಿತವಾಗ್ಲೂ ಅಲ್ಲೂ ಸಹ ಲಕ್ಷ್ಮಿ ಇರ್ತಾಳೆ ಹಾಗೆ ವೀಕ್ಷಕರೇ ಎಷ್ಟೋ ಜನ ಈ ರಾತ್ರಿ ಪಾತ್ರೆಗಳು ತೊಳೆಯದೆ ಅನ್ನದ ಪಾತ್ರೆ ಇರ್ಬೋದು ಒಂದು ಒಂದಷ್ಟು ಅಡಿಗೆ ಮನೆಯನ್ನು ಸ್ವಚ್ಛವಾಗಿ ಯಾರು ಇಡಲ್ವೋ ಖಂಡಿತವಾಗ್ಲೂ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ ಸ್ವಚ್ಛತೆಯೇ ಅವಳಿಗೆ ಒಂದು ಪ್ರತಿರೂಪ ಅಂತಲೇ ಹೇಳ್ಬೋದು ಹೀಗೆ ಲಕ್ಷ್ಮಿ ನಾವು ಯಾವ ಥರ ಬರಮಾಡ್ಕೋಬೇಕು ಅವಳು ಇನ್ನೊಂದಷ್ಟು ವಿಷಯಗಳು ಈ ಆಚಾರ ಸಂಪ್ರದಾಯದ ಮುಖಾಂತರ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ತಿಳಿಸ್ಕೊಡ್ತೀನಿ ಹಾಗೆ ಇವತ್ತಿನ ಆರೋಗ್ಯ ಹಾಗೂ ಸೌಂದರ್ಯದ ವಿಭಾಗದಲ್ಲಿ ಎರಡಕ್ಕೂ ಸಂಬಂಧಪಟ್ಟಿರುವಂತಹ ಒಂದು ವಿಷಯ ಆರೋಗ್ಯಕ್ಕೂ ಹಾಗೂ ಸೌಂದರ್ಯಕ್ಕೂ ಏನಪ್ಪ ಅಂತ ಹೇಳಿದ್ರೆ ಕಣ್ಣಿನ ದೃಷ್ಟಿ ಆರೋಗ್ಯ ಸೌಂದರ್ಯ ಇವಾಗ ಎಲ್ಲರಿಗೂ ಸಹ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಕಣ್ಣಿಗೆ ಕನ್ನಡಕ ಒಂದು ಹಾಕ್ಕೊತಾರೆ ಕಣ್ ಕಾಣದಿರೋದು ಅತಿ ಚಿಕ್ಕ ವಯಸ್ಸಲ್ಲೇ ಎಲ್ಲರೂ ಆಸ್ಪತ್ರೆಗೆ ಹೋಗಿ ಕಣ್ ಕಾಣಿಸ್ತಿಲ್ಲ ಮಕ್ಕಳಿಗೆ ಅಂಥೇಳಿ ಕನ್ನಡಕವನ್ನು ಧರಿಸ್ತಾ ಇರ್ತಾರೆ ಇದು ಆರೋಗ್ಯ ಹಾಗೂ ಸೌಂದರ್ಯಕ್ಕೂ ಇದೊಂದು ಚಿಹ್ನೆ ಇದಕ್ಕೇನಪ್ಪ ಮಾಡಬೇಕು ಚೆನ್ನಾಗಿ ಕಣ್ ಕಾಣಿಸ್ಬೇಕು ಕನ್ನಡಕ ಇಲ್ಲದೆ ಇರುವಂತಹ ಸೌಂದರ್ಯವೇ ಬೇರೆ ಆಗಿರುತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ವೀಕ್ಷಕರೇ ಕಾಲು ಕೆ ಜಿ ಬಾದಾಮಿಯನ್ನು ತಗೋಬೇಕು ಕಾಲು ಕೆ ಜಿ ಬಾದಾಮಿ ಕಾಲು ಕೆ ಜಿ ಸೋಂಪು ಬೀಜ ಹಾಗೆ ಕಾಲು ಕೆ ಜಿಯಷ್ಟು ಕಲ್ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಕಾಲು ಕೆ ಜಿ ಬಾದಾಮಿಯನ್ನು ನಾವು ತಗೊಂತೀವಲ್ವ ಈ ಬಾದಾಮನ್ನು ಒಂದು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಮಂತ್ರ ಮರು ನಂತರ ಮರುದಿನ ಸಿಪ್ಪೆಯನ್ನು ತೆಗಿಬೇಕು ಸಿಪ್ಪೆ ತೆಗೆದು ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು ಒಣಗಿಸಿದ ನಂತರ ಅದನ್ನು ಒಂಚೂರು ತುಪ್ಪದಲ್ಲಿ ಹುರಿದು ಪುಡಿಯನ್ನು ಮಾಡ್ಕೋಬೇಕು ಇದೇ ರೀತಿ ಸೋಂಪುಗೂ ಒಂಚೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಹುರಿದು ಪುಡಿ ಮಾಡಿಕೊಂಡು ಕಲ್ ಸಕ್ಕರೆಯನ್ನು ಬೆರೆಸಿ ಮೂರನ್ನು ಒಂದು ಪುಡಿಯನ್ನಾಗಿ ಬೆರೆಸ್ಕೋಬೇಕು ಈ ಪುಡಿಯನ್ನು ದಿನಾ ಬೆಳಗ್ಗೆ ಹಾಲಿನೊಂದಿಗೆ ಮಕ್ಕಳಿಗಾಗಲಿ ಮಕ್ಕಳಿಗಾದರೆ ಒಂದು ಒಂದು ಚಮಚದಷ್ಟು ಒಂಚೂರು ಸ್ವಲ್ಪ ಒಂದು ಸ್ವಲ್ಪ ದೊಡ್ಡವರಿಗಾದರೆ ಎರಡು ಚಮಚದಷ್ಟು ಹಾಲಿನಲ್ಲಿ ಹಾಕಿ ಬೆರೆಸಿ ನೀವು ಕೊಡ್ತಾ ಹೋಗಿ ಖಂಡಿತವಾಗ್ಲೂ ನಲವತ್ತು ದಿನದಲ್ಲಿ ನಿಮಗೆ ಖಂಡಿತವಾಗ್ಲೂ ಕನ್ನಡಕದ ಅವಶ್ಯಕತೆ ಇರೋದಿಲ್ಲ ಹಾಗೆ ಇದರ ಜೊತೆಗೆ ಇನ್ನೊಂದಷ್ಟು ಏನಪ್ಪ ಅಂತ ಹೇಳಿದ್ರೆ ಈಗಿನ ಮಕ್ಕಳಂತೂ ತರಕಾರಿ ತಿನ್ನೋಕ್ಕೆ ಇಷ್ಟನೇ ಪಡೋದಿಲ್ಲ ತರಕಾರಿ ನೀವು ಎದೇ ತರಕಾರಿ ಹಾಕಿದ್ರೂ ಸಹ ತೆಗೆದು ಬಾಕ್ಸಿಂದ ತೆಗೆದು ಹೊರಗಡೆ ಹಾಕ್ಬಿಟ್ಟು ಬಂದುಬಿಡ್ತಾರೆ ತರಕಾರಿ ಅವರು ಒಂದು ದೇಹಕ್ಕೆ ಸೇರೋದಿಲ್ಲ ಹಾಗಿದ್ದಲ್ಲಿ ನೀವೇನು ಮಾಡಬೇಕು ಮಕ್ಕಳು ಯಾವ ಥರ ತಿಂತಾರೆ ಅತಿ ಮುಖ್ಯವಾಗಿ ಕ್ಯಾರೆಟ್ ತುಂಬ ಥರದ ಒಂದು ಲಾಭಗಳನ್ನು ತಂದು ಕೊಡುತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಒಂದು ಕ್ಯಾರೆಟನ್ನು ಕೊಡ್ತಾ ಹೋಗಿ ಹಾಗೆ ಇಲ್ಲ ಕ್ಯಾರೆಟನ್ನು ಜ್ಯೂಸ್ ಮೂಲಕ ಒಂದು ಹಲ್ವದ ಮೂಲಕ ಯಾವುದೋ ಒಂದು ಪದಾರ್ಥ ನಾವು ಕ್ಯಾರೆಟಿಂದ ಮಾಡಿರುವಂತಹ ಯಾವುದಾದ್ರೂ ಒಂದು ಪದಾರ್ಥವನ್ನು ಮಕ್ಕಳಿಗೆ ಕೊಡ್ತಾ ಹೋದರೆ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ ತುಂಬ ಚುರುಕಾಗತ್ತೆ ಈ ಥರದ್ದು ಎಷ್ಟೋ ವಿಷಯಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮುಂದೆ ಬರುವಂಥ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಹಿರಿಯರನ್ನು ನಾವು ಯಾವ ಥರ ಬರಮಾಡ್ಕೊಳ್ಬೇಕು ಅವರಿಗೆ ನಾವು ಯಾವ ಥರ ಸತ್ಕಾರವನ್ನು ಮಾಡಬೇಕು ಏನೆಲ್ಲ ಇಷ್ಟ ಇದೆಯೋ ಅದನ್ನೆಲ್ಲ ಮಾಡಿ ಅವರಿಗೆ ನಾವು ನೈವೇದ್ಯವನ್ನು ಅರ್ಪಿಸಬೇಕು ಹಾಗೆ ಕಣ್ಣಿನ ಸಮಸ್ಯೆ ಇದ್ದವರಿಗೆ ಪರಿಹಾರನೂ ಎಲ್ರಿಗೂ ಸಿಕ್ಕಿದೆ ಅಂತ ಅಂದ್ಕೊತೀನಿ ಯಾವುದೇ ಥರದ ಕಷ್ಟ ಅಥವಾ ಪರಿಹಾರ ಬೇಕಿದ್ದಲ್ಲಿ ಈ ದೂರವಾಣಿ ಸಂಖ್ಯೆ ಈ ಟಿ ವಿ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆಯೋ ಆ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ನಿಮ್ಮ ಕಷ್ಟ ಅಥವಾ ನಿಮ್ಮ ಬೇಕಾಗಿರುವಂತಹ ಪರಿಹಾರಕ್ಕೆ ನೀವು ಸಂಪರ್ಕಿಸ್ಬೋದು ನಿರಂತರವಾಗಿ ನೋಡ್ತಾ ಇರಿ ಹಂಸವಾಹಿನಿಯನ್ನು ನಮಸ್ಕಾರ